ತುಂಬಾ ಚೆನ್ನಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯೆಸ್, ಸೊ ಇವತ್ತು ನಮ್ಗೆ ವೀಕೆಂಡ್, ಸೊ ವೀಕೆಂಡ್ ಸ್ಪೆಷಲ್ ಅಂತ. ನಾವ್ ಯೂಶಲಿ ಯಾವಾಗ್ಲೂ ವೀಕೆಂಡ್ ಅಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಕುಕ್ ಮಾಡ್ಕೊಂಡು ತಿನ್ನಕ್ ಇಷ್ಟಪಡ್ತೀವಿ. ಸೊ ಇವತ್ತು ನಮ್ಮ ಮರಳಿ ಫಿಶ್ ಮೀಲ್ ಅಂಡ್ ನನ್ನ ಫೇವ್ರೆಟ್ ಕಿಂಗ್ ಫಿಶ್ ಅದನ್ನ ತಗೊಂಡ್ ಬಂದಿದೀವಿ. ಸೊ ಅದರಲ್ಲಿ ನಾವು ಎರಡು ಟೈಪ್ ಆಫ್ ಫಿಶ್ ಫ್ರೈ ಮಾಡ್ತಿದೀವಿ. ಸೊ ಟೂ ಟೈಪ್ಸ್ ಆಫ್ ಫಿಶ್ ಫ್ರೈ. ಒಂದು ನಂಗೆ ಸಿಕ್ಕಾಪಡೆ ಇಷ್ಟ, ನಾ ಯೂಶಲಿ ಮಾಡೋದು. ಇನ್ನ ಒಂದು ನಾನು ಕೂಡ ಹೊಸದಾಗಿ ಟ್ರೈ ಮಾಡಿದ್ದು. ಸೊ ಆ ಎರಡು ಫಿಶ್ ಫ್ರೈ ರೆಸಿಪೀಸ್ ಅಂಡ್ ನನ್ನ ಫೇವ್ರೆಟ್ ಇಟ್ ಮಟ್ಟ ರೈಸ್, ಅದ್ರ ಜೊತೆಗೆ ಫಿಶ್ ಸಾಂಬಾರ್. ಸೊ ಅದು ಸಿಂಪಲ್ ಆಗಿ ಮಾಡೋ ಅಂತದ್ದು. ಇದೆಲ್ಲಾನು 45 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿತ್ತು ಅಂತ ಅಂದ್ರೆ 45 ಮಿನಿಟ್ಸ್ ಅಲ್ಲಿ ಈ ಮೀಲ್ ರೆಡಿ ಆಗುತ್ತೆ. ಸೊ ಈ ಒಂದು ಫಿಶ್ ಮೀಲ್ ಹೆಂಗ್ ತಯಾರಿಸಿದ್ವಿ, ನಾವು ಯಾವ ತರ ಮಾಡಿದ್ವಿ, ಅದನ್ನ ಈ ವ್ಲಾಗ್ ಅಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮ್ ಜೊತೆ. ಸೊ ನೀವು ಕೂಡ ಇದರಲ್ಲಿ ಸಿಂಪಲ್ ಫಿಶ್ ಸಾಂಬಾರ್ನ ಟ್ರೈ ಮಾಡಿ ಮನೆಯಲ್ಲಿ. ಸೊ ಬೇಗ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ನ. ಮೊದಲಿಗೆ ನಾವು ಎರಡು ಥರ ಫಿಶ್ ಫ್ರೈ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಾನು ಜಾಸ್ತಿ ನಿಂಬೆ ಹುಳಿ, ಲೈಕ್ ಆಲ್ಮೋಸ್ಟ್ 3 lemons ಅಷ್ಟು ನಾವು ಹುಳಿ ತೊಗೊಂಡಿದ್ರಿ. ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸಾಂಬಾರ್ ಪೌಡರ್, ಆಮೇಲೆ ಚಿಟ್ಟಿ ಅರಿಶಿನ ಪೌಡರ್, ಉಪ್ಪು, ಪೆಪ್ಪರ್ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಬೋದು, ಬಟ್ ನಾನು ಇವಾಗ ಹಾಕ್ಕೊಂಡಿಲ್ಲ. ಬಟ್ ನಿಮ್ಗೆ ಇಷ್ಟ ಆದರೆ ಆ ಫ್ಲೇವರ್ ಅದನ್ನು ಕೂಡ ಹಾಕ್ಕೊಬೋದು. ಆ್ಯಂಡ್ ಇದನ್ನು ಕಿಂಗ್ ಫಿಶ್ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಎಲ್ಲನೂ ಫಿಶ್ ಫ್ರೈಗಂತ ಇಟ್ಟು ಸಣ್ಣ ಸಣ್ಣ ಪೀಸಸ್ ಎಲ್ಲ ಸಾಂಬಾರ್ಗಂತ ಇಟ್ಕೊಂಡಿದ್ದೀವಿ. ಆ್ಯಂಡ್ ನೀಟಾಗಿ ಕವರ್ ಮಾಡಬೇಕು. ಥಿಕ್ ಲೇಯರ್ ಆದ್ರೂ ಚೆನ್ನಾಗಿರುತ್ತೆ, ಥಿನ್ ಲೇಯರ್ ಆದ್ರೂ ಓಕೆ. ನಾನು ಇದನ್ನು ಏರ್ ಫ್ರೈಯರ್ ಆ್ಯಂಡ್ ತವಾ ಎರಡರಲ್ಲೂ ಮಾಡಿ ತೋರಿಸ್ತೀನಿ. ಏರ್ ಫ್ರೈಯರ್ ಅಂದರೆ ಏನು ಎಣ್ಣೆ ಎಲ್ಲ ಬೇಕಾಗಲ್ಲ, ಆಯಿಲ್ ಎಲ್ಲ ಏನು ಬೇಕಾಗಲ್ಲ, ಆ್ಯಂಡ್ ಕ್ವಿಕ್ ಆಗಿ ಅದ್ರ ಪಾಡದು ಹಾಕ್ತಾ ಇರತ್ತೆ, ನಮ್ಮ ನಾವು ಬೇರೆ ಕೆಲಸ ಮಾಡ್ಕೊಳ್ಬೋದು. ಸೊ ಇದನ್ನು ಆಲ್ಮೋಸ್ಟ್ ಒನ್ ಅವರ್ ಅಟ್ಲೀಸ್ಟ್, ಮಿನಿಮಮ್ 1 hour ಅಟ್ಲೀಸ್ಟ್ ಅದನ್ನು ಮ್ಯಾರಿನೇಟ್ ಮಾಡಬೇಕು. ಸೊ ಇದು ಬಂದು ಫಸ್ಟ್ ಒನ್. ಸೊ ಸೆಕೆಂಡ್ ಒನ್, ಇದಕ್ಕೆ ನಾರ್ಮಲ್ 1 teaspoon ಆಫ್ ಚಿಲ್ಲಿ ಪೌಡರ್, ಮತ್ತು ಸಾಂಬಾರ್ ಪೌಡರ್, ಮತ್ತು ಅರಿಶಿನ, ಅದಾದಮೇಲೆ ಜೀರಾ ಪೌಡರ್, ಮತ್ತು ಪೆಪ್ಪರ್, ಸಾಲ್ಟ್. ಅದಾದಮೇಲೆ ಇದಕ್ಕೆ ನಾನು ಗರಂ ಮಸಾಲ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ನಿಂಬೆಹಣ್ಣು ಜ್ಯೂಸು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಾದಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಎಣ್ಣೆ ಮತ್ತು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಡೀಪ್ ಫ್ರೈ ಇದು ಕಾರ್ನ್ಫ್ಲೋರ್ ಹಾಕೋದ್ರೆ ಡೀಪ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ತವಾ ಫ್ರೈ ಆರ್ ಏರ್ ಫ್ರೈಯರ್ಗಿಂತ ಡೀಪ್ ಫ್ರೈ ಚೆನ್ನಾಗಿರುತ್ತೆ, ಅದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಡೀಪ್ ಫ್ರೈ ಮಾಡೋರು ಸ್ವಲ್ಪ ತಿಕ್ಕಾಗಿ ಕಳಿಸ್ಕೊಂಡು ಸೊ ಮ್ಯಾರಿನೇಟ್ ಮಾಡಿ ಆದಮೇಲೆ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಯೂಶಲಿ ಡೀಪ್ ಫ್ರೈನ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ, ನಾವು ಯಾವಾಗಲೂ ತವಾ ಫ್ರೈನೇ ಪ್ರಿಫರ್ ಮಾಡೋದು. ಸೊ ಈ ರೀತಿಯಾಗಿ ಮಸಾಲನ ಕಲಿಸ್ಕೊಂಡು ಅದಾದಮೇಲೆ ಫಿಶ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡ್ತಿದ್ದೀವಿ ಆಲ್ಮೋಸ್ಟ್ 1 hour. ಸೊ ಇದೂ ಅಷ್ಟೇ, ನಂಗೆ ಈ ರೆಸಿಪಿಗಿಂತ ಫಸ್ಟ್ ರೆಸಿಪಿ ತುಂಬಾ ಇಷ್ಟ. ಅದಕ್ಕೆ ಹುಳಿನೂ ಚೆನ್ನಾಗಿರುತ್ತೆ ಆ್ಯಂಡ್ ತವಾ ಫ್ರೈ ಅವ್ರ ಸಮ್ ಏರ್ ಫ್ರೈಯಲ್ಲಿ ತುಂಬ ಚೆನ್ನಾಗಾಗುತ್ತೆ, ಇದು ಡೀಪ್ ಫ್ರೈ ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ಇದನ್ನು 1 hour ಮ್ಯಾರಿನೇಟ್ ಮಾಡೋಕ್ಕಿಡೋಣ. ಸೊ ಈ ಟೈಮಲ್ಲಿ ನಾವು ಸಾಂಬಾರ್ ರೆಡಿ ಮಾಡ್ಕೊಳ್ಳೋಣ. ಇದಂತೂ ಈಸಿ ಸಾಂಬಾರ್. ಸೊ ಇದಕ್ಕೆ ನಾನು ಆನಿಯನ್, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ, ಮತ್ತು ದೊಡ್ಡ ಗಾತ್ರದಷ್ಟು ಟ್ಯಾಮರಿಂಟ್, ಹುಣಸೆಹಣ್ಣು, ಮತ್ತು ಪೆಪ್ಪರ್. ಸೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ಇವಾಗ. ಸೊ ಇಷ್ಟನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಇದಂತೂ ಸಿಂಪಲ್, ಇಷ್ಟು ರುಬ್ಕೊಂಡ್ರೆ ಬೇಗನೆ ಕ್ವಿಕ್ಕಾಗೆ ಪ್ರಿಪೇರ್ ಮಾಡ್ಬೋದು ಇದು ಸಾಂಬಾರ್, ಏನು ಜಾಸ್ತಿ ಟೈಮ್ ಏನು ತೊಗೊಳಕ್ಕೆ ಹೋಗಲ್ಲ. ಸೊ ಈ ಸಾಂಬಾರ್ ಸೈಡ್ ಬೈ ಸೈಡ್ ಹಾಕ್ತಿರಂಗೆ ನಾವು ಪಕ್ಕದಲ್ಲಿ ತವಾ ಫ್ರೈ ಕೂಡ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಟೈಮ್ನ ಸೇವ್ ಮಾಡ್ಕೊಳ್ಬೋದು. ಸೊ ಈರುಳ್ಳಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ 3 tomato ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಚಿಲ್ಲಿ ಪೌಡರ್, ಮತ್ತು ಧನಿಯಾ ಪೌಡರ್, ಮತ್ತು ಸಾಂಬಾರ್ ಪೌಡರ್ ಒಂದು ಸ್ವಲ್ಪ, ಮತ್ತು ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಅರಿಶಿನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಥಿಕ್ ಕನ್ಸಿಸ್ಟೆನ್ಸಿಯಾಗಿ ರುಬ್ಕೊಂಡಿದ್ದೀನಿ. ಆ್ಯಂಡ್ ನಾವು ಎಲ್ಲ ಸಣ್ಣ ಸಣ್ಣ ಪೀಸ್ ಇರುತ್ತಲ್ಲ ಫಿಶಸ್ಸು, ಅದನ್ನು ಸಾಂಬಾರ್ಗೆ ಹಾಕೋದ್ರಿಂದ ಸ್ವಲ್ಪ ಬಿಟ್ಕೊಳ್ಳಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಎಲ್ಲ ಸಣ್ಣ ಸಣ್ಣ ಪೀಸಸ್ನ ಸಾಂಬಾರ್ಗೆ ಹಾಕ್ತಾ ಇದ್ದೀರಿ. ಇದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನದಲ್ಲಿ ನಾನು ತೊಳ್ಕೊಂಡಿದ್ದೀನಿ. ಇವಾಗ ಬನ್ನಿ ಸಾಂಬಾರ್ ಹೆಂಗೆ ಮಾಡೋದು ನೋಡೋಣ. ಸೊ ಒಂದು ಪಾತ್ರೆಯಲ್ಲಿ ಕುಕಿಂಗ್ ಆಯಿಲ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಜಾಸ್ತಿ ಮಸ್ತರ್ಡ್ ಸೀಡ್ಸ್ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರ್ಗೆ. ಸೊ ಜಾಸ್ತಿ ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಚಿಟಪಟ ಅಂದಾದಮೇಲೆ ನೀವು ಕರಿ ಲೀವ್ಸ್ ಕೂಡ ಹಾಕ್ಕೋಬೋದು. ಅದಾದಮೇಲೆ ಅರ್ಧ ಈರುಳ್ಳಿ ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ, ಜಸ್ಟ್ ಸುಮ್ಮನೆ ಫ್ರೈಗೆ. ಸೊ ಅರ್ಧ ಈರುಳ್ಳಿ, ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಅರ್ಧ ಟೊಮ್ಯಾಟೊ ಅಷ್ಟೇ ಸಾಕು. ಜಸ್ಟ್ ಫ್ರೈ ಸಾಂಬಾರ್ ಸಾಂಬಾರ್ ಏನು ಮಸಾಲ ಇದೆ ಅದನ್ನು ಹಾಕೋ ಮುಂಚೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸೊ ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮ್ಯಾಟೊ ಸಾಕಾಗುತ್ತೆ ಇದಕ್ಕೆ.
ಇದು ಒಂದು ಈಸಿ ಫಿಶ್ ಸಾಂಬಾರ್ ರೆಸಿಪಿ. ಸೊ ಇದಕ್ಕೆ ಆ್ಯಕ್ಚುಲಿ ಒಬ್ಬೊಬ್ಬರು ಹುಳಿನ ಅದಾದ್ಮೇಲೆ ಹಾಕೊತಾರೆ, ಒಟ್ಟಿಗೆ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ. ಸೊ ಈ ಥರ ಒಂದು ಟ್ರೈ ಮಾಡಿ ನೋಡಿ, ಸಿಂಪಲಾಗಿ ಕಿಟ್ಕಕ್ಕೆ ಆಗುತ್ತೆ. ಸೊ ಇದಕ್ಕೆ ನಾನು ಸಾಂಬಾರ್ ಏನು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಇದು ಸಾಂಬಾರ್ ಒಂದು ಇದರಲ್ಲೇ ಫುಲ್ಲು ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಾದಮೇಲೆ ಒಂಚೂರು ಉಪ್ಪು ಮತ್ತು ನೀರು ಹಾಕ್ಬಿಟ್ಟು, ಸ್ವಲ್ಪ ಫಿಶ್ ಸಾಂಬಾರ್ ಯಾವಾಗಲೂ ತೆಳುವಾಗಿರಬೇಕು ಆ್ಯಂಡ್ ತುಂಬ ಆಲ್ಮೋಸ್ಟ್ ಸಾಂಬಾರ್ ಫುಲ್ ಕುದ್ಬಿಡಬೇಕು. ನಾವು ಫಿಶ್ ಹಾಕೋಕ್ಕಿಂತ ಮುಂಚೆ ಸಾಂಬಾರ್ ಚೆನ್ನಾಗಿ ಕುದಿಬೇಕು. ಸೊ ಅಷ್ಟು ತನಕ ಕಂಪ್ಲೀಟ್ ಸಾಂಬಾರ್ ಆಗೋ ತನಕ ನೀವು ಕುಕ್ ಮಾಡ್ಕೊಳ್ಬೇಕು. ಸೊ ಈ ಸೈಡ್ ಬೈಲಿ ತವಾ ಫ್ರೈ ಕೂಡ ಮಾಡ್ಕೊಳ್ಬೋದು ನಾವು. ಸೊ ಟೈಮ್ ಸೇವ್ ಆಗುತ್ತೆ. ನಾ ಹೇರ್ ಫ್ರೈಯರಲ್ಲಿ ಆಲ್ಮೋಸ್ಟ್ ಇಟ್ಟಿರೋದ್ರಿಂದ ಸೊ ಸಾಂಬಾರ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದು ಆಲ್ಮೋಸ್ಟ್ ಆಗಿದೆ. ಸೊ ಈ ಟೈಮಲ್ಲಿ ಲೋ ಫ್ಲೇಮ್ನ ಇಟ್ಕೋಬೇಕು ನಾವು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಾದಮೇಲೆ ಫಿಶ್ ಪೀಸಸ್ನ ಆ್ಯಡ್ ಮಾಡಬೇಕಾಗತ್ತೆ. ತುಂಬ ಹೈ ಫ್ಲೇಮೆಲ್ಲ ಕುದಿತರ್ಬೇಕಾರೆ ಹಾಕ್ಬಿಟ್ರೆ ಕಲ್ಸೋಗ್ಬಿಡತ್ತೆ ಫಿಶು. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಫಿಶಸ್ನು ನೀಟಾಗಿ ಎಲ್ಲ ಕಡೆಯಿಂದ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಬಿಕಾಸ್ ಸ್ಪೂನ್ ಹಾಕಿ ಜಾಸ್ತಿ ಕಲ್ಸೋದ್ರಿಂದ ಫಿಶಸ್ ಆ ಪೀಸ್ ಹಾಗೆ ಸಿಗಲ್ಲ, ಲೈಕ್ ಎಲ್ಲ ಕಲ್ಸೋಗ್ಬಿಡತ್ತೆ. ಹಾಗಾಗಿ ಯೂಶ್ವಲಿ ಕಿಂಗ್ ಫಿಶ್ ಯಾವಾಗಲೂ ಫ್ರೈಗೆ ಚೆಂದ, ಬಟ್ ಸಾರು ಸಾಂಬಾರು ನಾವು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಜಾಸ್ತಿ ಕಲ್ಸೋಕ್ಕೆಲ್ಲ ಹೋಗಲ್ಲ, ಜಸ್ಟ್ ಅದನ್ನು ಸ್ಪ್ರೆಡ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಸೊ ಇದನ್ನು ಇದೆಲ್ಲ ಆ್ಯಕ್ಚುಲಿ ಒಂದು 5 to 10 minutes ಆದಮೇಲೆ ನಾನು ಕೊರಿಯಂಡರ್ ಲೀವ್ಸ್ನ ಹಾಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಲಿಸ್ಬೇಕಲ್ಲ, ಸ್ಪೂನೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಲಿಸೋಗ್ಬಿಡತ್ತೆ. ಸೊ ಹೀಗೆ ಜಸ್ಟ್ ಒಂದು ಪಾತ್ರೆನ ಸ್ವಲ್ಪ ಶೇಕ್ ಮಾಡಿ ಇಟ್ಟರೆ ಅದಾಗದೇ ಮಿಕ್ಸ್ ಆಗತ್ತೆ. ಆ್ಯಂಡ್ ಗ್ಯಾಸ್ ಆಫ್ ಮಾಡಿಬಿಡಿ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೆ ಚೆಂದ. ಆ್ಯಂಡ್ ಇವಾಗ ಬಾಯ್ಲ್ಡ್ ರೈಸ್ ಆರ್ ಮಟ ರೈಸ್ ಆರ್ ಬ್ರೌನ್ ರೈಸ್ ಏನೇ ಹೇಳ್ಬೋದು. ಸೊ ಇದನ್ನು ನಾನು 4 to 5 hours ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ 1:3 ರೇಷಿಯೋದಲ್ಲಿ ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಲ್ಮೋಸ್ಟ್ 5 to 6 whistles, ಲೈಕ್ ಎಷ್ಟು ನೆನೆಸಿರ್ತೀವಿ ಅಷ್ಟು ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು ಫಿಶ್ ಫ್ರೈ ಜೊತೆ ಮಟ ರೈಸ್. ಇವಾಗ ಸೈಡ್ ವೈಸಲ್ಲಿ ನಾವು ಹೇರ್ ಫ್ರೈಯರಲ್ಲಿ ನಮ್ಮ ಫಸ್ಟ್ ರೆಸಿಪಿ ಇತ್ತಲ್ಲ, ಸೊ ಅದನ್ನು ಮ್ಯಾರಿನೇಟ್ ಮಾಡಿದ್ವಲ್ಲ, ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಆಲ್ಮೋಸ್ಟ್ ಹೇರ್ ಫ್ರೈಯರಲ್ಲಿ 20 minutes ಇದನ್ನು ಸೈಡ್ ಬೈಲ್ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ಹೇರ್ ಫ್ರೈಯರಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು 180 ಆಲ್ಮೋಸ್ಟ್ 15 to 20 minutes, ಸೊ ಮಧ್ಯೆ ಒಂದು ಸ್ವಲ್ಪ ಚೆಕ್ ಮಾಡಿ ಉಲ್ಟಾ ಮಾಡಬೇಕು ಅಷ್ಟೇನೆ. ಸೊ ಇಟ್ಕೊಳ್ಳೋಣ 180-185 ಅಷ್ಟು ಇಟ್ಕೊಂಡ್ಬಿಟ್ಟು 15 to 20 minutes ಸಾಕು, ಜಾಸ್ತಿ ಬೇಡ. ಸೊ ಅಷ್ಟರಲ್ಲಿ ಪ್ರಿಪೇರ್ ಆಗುತ್ತೆ. ಸೊ ಸೈಡ್ ವೈಸ್ ನಾನು ತವಾನಲ್ಲೂ ಮಾಡೋದನ್ನ ತೋರಿಸಿದ್ದೀನಿ, ಬಟ್ ಈ ಏರ್ ಫ್ರೈಯರಲ್ಲಿ ಆದಮೇಲೆ ಹೆಂಗಿತ್ತು ನೋಡ್ಕೊಂಡು ಬನ್ನಿ. ಎಸ್, ಸೊ ಇದೇ ಫಸ್ಟ್ ರೆಸಿಪಿ ಏನಿತ್ತು ಅದನ್ನು ನಾನು ತವಾನಲ್ಲೂ ಮಾಡ್ತಾ ಇದ್ದೀನಿ. ತವಾನಲ್ಲಿ ಜಾಸ್ತಿ ನಾನು ಆಯಿಲ್ನ ಯೂಸ್ ಮಾಡಿಲ್ಲ, ನೀವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ನಂದು ಸೆಕೆಂಡ್ ರೆಸಿಪಿ ಇತ್ತಲ್ಲ, ಅದನ್ನು ಕೂಡ ನಾನು ಹೇರ್ ಫ್ರೈಯರಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಇದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಡೀಪ್ ಫ್ರೈಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ತವಾ ಫ್ರೈ ಇಲ್ಲ ನಾರ್ಮಲ್ ಹೇರ್ ಫ್ರೈಗಿಂತ ಡೀಪ್ ಫ್ರೈಯಲ್ಲಿ ಚೆನ್ನಾಗಿದೆ. ಸೊ ನೀವು ಯಾವಾದ್ರೂ ಡೀಪ್ ಫ್ರೈ ಮಾಡಬೇಕಂತಿದ್ರೆ ಸೆಕೆಂಡ್ ರೆಸಿಪಿನ ಟ್ರೈ ಮಾಡಿ, ತವಾ ಫ್ರೈ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ರೆಸಿಪಿನ ಟ್ರೈ ಮಾಡಿ. ಸೊ ಇವಾಗ ಇದು ಆಲ್ಮೋಸ್ಟ್ 5 to 6 whistles ನಾವು ತೊಗೊಂಡಿದ್ದೀವಿ, ರೆಡಿ ಆಗಿದೆ ಬಾಯ್ಲ್ಡ್ ರೈಸ್. ಅಂತ ತುಂಬಾ ಚೆನ್ನಾಗಿದೆ, ನಂಗೆ ಸಿಕ್ಕಾಪಡೆ ಇಷ್ಟ ಇದು. ಯೂಶ್ವಲಿ ನಾವು ಫಿಶ್ ಕರಿ ಮಾಡ್ಬೇಕಾದ್ರೆ ಯಾವಾಗಲೂ ಬಾಯ್ಲ್ಡ್ ರೈಸೇ ಯೂಸ್ ಮಾಡ್ತಿರ್ತೀವಿ, ಸ್ವಲ್ಪ ತಂಪೂ ಆಗುತ್ತೆ ಬಾಡಿ. ಹಾಗಾಗಿ ನಮ್ಮ ಮೀಲ್ ರೆಡಿ ಆಗಿದೆ, ಚೆನ್ನಾಗಿ ಅನ್ನಿಸ್ತು, ನಿಜ ಪರ್ಫೆಕ್ಟಾಗಿ ಕುಕ್ ಆಗಿತ್ತು ಅನ್ನ ಆಗಿರ್ಬೋದು. ಸಾಂಬಾರ್ ಸ್ವಲ್ಪ ತಣ್ಣಗಾಗಿರೋಣ ಚೆಂದ, ನೆಕ್ಸ್ಟ್ ಡೇಗೆ ಸಾಂಬಾರ್ ಇನ್ನ ಚೆನ್ನಾಗಿರುತ್ತೆ. ಫಿಶ್ ಸಾಂಬಾರ್ ನೀವು ಫಸ್ಟ್ ಡೇಗಿಂತ ನೆಕ್ಸ್ಟ್ ಡೇ ಇಟ್ಬಿಟ್ಟು ಸಾಂಬಾರ್ನ ತಿಂತೀರಿ ಅಂದರೆ ಸಿಕ್ಕಾಪಡೆ ಟೇಸ್ಟ್ ಕೊಡುತ್ತೆ ಅದು ಮಾತ್ರ. ಬಟ್ ಇವಾಗ ನಾವು ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಸಾಂಬಾರ್ ಅದಾದಮೇಲೆ ಫಿಶ್ ಫ್ರೈ ಇದನ್ನೆಲ್ಲ ರೆಡಿ ಆಗಿದೆ. ಸೊ ಈ ಮೀಲ್ನ ಆಲ್ಮೋಸ್ಟ್ ನಿಜ 45 minutes ನಿಜ ರೆಡಿ ಮಾಡ್ಬೋದು. ನೀವೇ ನೋಡ್ತಿದ್ದೀರಲ್ಲ, ಸಿಂಪಲ್ ಆಗಿದೆ, ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ ಯಾವುದೇ ರೆಸಿಪೀಸ್. ಸೊ ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಆಯಿತಾ. ನಮ್ದು ವೀಕೆಂಡ್ ಸ್ಪೆಷಲ್ ಮೀಲ್ ಯಾವ್ದಾರ ಇತ್ತು ಅಂತ ನಾನು ಚಂದ ತುಂಬಾ ಎಂಜಾಯ್ ಮಾಡಿದ್ರು ಈ ಮೀಲ್ನ. ಸೊ ಈ ಸಿಂಪಲ್ ರೆಸಿಪೀಸ್ ನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಯಾವ್ದಾರ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿದ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ, ಅದೇ ನನಗೆ ಸ್ಫೂರ್ತಿ ಇರುತ್ತೆ, ಲೈಕ್ ಒಳ್ಳೆ ಒಳ್ಳೆ ವಿಡಿಯೋಸ್ ಎಲ್ಲ ಮಾಡಬೇಕು ಜನ ಇಷ್ಟಪಡ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸೊ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲಕನ್ನು ಕ್ಲಿಕ್ ಮಾಡಿ. ಸೊ ಎಲ್ಲರೂ ಖುಷಿಯಾಗಿರಿ, ಟೇಕ್ ಕೇರ್, ಸ್ಟೇ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್ ಬಾಯ್.